धार्मिक पुण्य क्षेत्र ऐतिहासिक स्मारक गिरीधाम मणु पक्षिधाम जलपात समुद्र तीर कोटे कट्टले इतर एले मरियल प्रेक्षणीय स्थल इन साक्षात्कार किपरचम कार्यक्रम समायण पुट्ट संस्थान मैसूरु कळेद शतमानद आदि भागदल्ले मैसूरु जगत्तिगे परिचित संभ्रमद वर्ण वैभवगळ दसरा उत्सव सांस्कृतिक रायभारियागि मैसूरन्न जगत्तिगे परिचयिसितु आदरे इदक्के दशकगळ मोदले परिमळद रायभारियागि श्रीगंधद तैल मैसूरिन आ सुगंधवन्न आ कंपन्न इडी जगत्तिगे अनावरणगोळिसितु ರಾಜ್ಯದ ಸಂಪತ್ ಅಭಿವೃದ್ಧಿಗೆ ಕೈಗಾರಿಕೆಗಳ ಸ್ಥಾಪನೆಯ ಕನಸು ಕಂಡವರು ಅರಸರಾದ ಕೃಷ್ಣರಾಜ ಒಡೆಯರು ಮತ್ತು ದಿವಾನ್ ವಿಶ್ವೇಶ್ವರಯ್ಯನವರು ಅವರ ಕನಸಿನ ಕೂಸುಗಳಲ್ಲಿ ಒಂದು ಗಂಧದ ಎಣ್ಣೆ ಮತ್ತು ಗಂಧದ ಸಾಬೂನು ಕಾರ್ಖಾನೆ 1917 ರಲ್ಲಿ ಮೈಸೂರು ಗಂಧದ ಎಣ್ಣೆ ಕಾರ್ಖಾನೆ ಆರಂಭ ಕಾರ್ಖಾನೆ ಪ್ರವೇಶಿಸುತ್ತಿದ್ದಂತೆಯೇ ಶ್ರೀಗಂಧದ ಮರಗಳ ಗಿಡಗಳು ಎಳೆಯ ಸಸಿಗಳು ಬಲಿತ ಮರದ ಕೊರಡುಗಳ ಪ್ರಾತ್ಯಕ್ಷಿಕೆ ಲಭ್ಯ ಶ್ರೀಗಂಧದ ಕಂಪಿಗೆ ಮರದಲ್ಲಿರುವ ಸುಗಂಧದ ಎಣ್ಣೆಯೇ ಕಾರಣ ಇನ್ನು ಎಣ್ಣೆ ತಯಾರಿಸುವ ಕ್ರಮದ ಪರಿಚಯ ಮಾಡಿಕೊಳ್ಳೋಣ ಬಲಿತ ಶ್ರೀಗಂಧದ ಮರದ ಕೊರಡುಗಳನ್ನು ಸೀಳಿ ತುಂಡು ಮಾಡುವುದು ಮೊದಲನೆಯ ಹಂತ ಆದರೆ ಸೀಳುಗಳನ್ನು ಸಣ್ಣ ಚಕ್ಕೆಗಳನ್ನಾಗಿ ನಂತರ ಕೊಚ್ಚಲಾಗುತ್ತದೆ ಚಕ್ಕೆಗಳನ್ನು ಸಣ್ಣ ಹುಡಿಯಾಗಿ ಪರಿವರ್ತಿಸಲಾಗುತ್ತದೆ ನಂತರದ ಹಂತದಲ್ಲಿ ಮುಂದಿನ ಕ್ರಮ ಚಂದನದ ಹುಡಿಯನ್ನ ಕುದಿಯುವ ಕೊಪ್ಪರಿಗೆಯಲ್ಲಿ ಸುರಿದು ಭಟ್ಟಿ ಇಳಿಸೋದು ಈ ಭಟ್ಟಿಗಳಲ್ಲೇ ಸುಗಂಧದ ಎಣ್ಣೆಯ ಉತ್ಪತ್ತಿ ಈ ಹಂತದಲ್ಲಿ ಗಂಧದ ಎಣ್ಣೆಯಲ್ಲಿ ನೀರು ಕೂಡ ಸೇರಿರುತ್ತದೆ ನೀರಿನ ಮೇಲೆ ತೇಲುವ ಎಣ್ಣೆಯನ್ನ ಸೌಟಿನಿಂದ ಮೊಗೆದು ಮೊದಲು ಸಂಗ್ರಹ ಮಾಡಲಾಗುತ್ತದೆ ಉಳಿದದ್ದನ್ನ ಆಲಿಕೆಯಲ್ಲಿ ಹಾಕಿ ನೀರು ಸೋಸೋದು ನಂತರದ ಹಂತ We'll be right back.
ಮತ್ತೊಮ್ಮೆ ಭಾಷ್ಪೀಕರಣ ಪೂರ್ಣ ನಿರ್ಜಲೀಕರಣಕ್ಕೆ ಮತ್ತೊಮ್ಮೆ ಸೋಸಿದರೆ ತಾಜಾ ಎಣ್ಣೆ ಲಭ್ಯ. ಮೈಸೂರು ಶ್ರೀಗಂಧದ ಎಣ್ಣೆಗೆ ಸಾಟಿ ಇಲ್ಲದ ಸುಗಂಧ, ವಿದೇಶದಲ್ಲೂ ಅಪಾರ ಬೇಡಿಕೆ. ಈ ಶ್ರೀಗಂಧದ ಎಣ್ಣೆ ಕೆಜಿಗೆ ಈಗ ಸುಮಾರು 33,000 ರೂಪಾಯಿಗಳು. ತಯಾರಿಕೆಯ ನಂತರ ಉಳಿಯುವ ತ್ಯಾಜ್ಯ ವಸ್ತುಗಳ ಸದುಪಯೋಗವು ಈ ಕಾರ್ಖಾನೆಯಲ್ಲಿ ನಡೆದಿದೆ. ಗ್ರಾಹಕರಿಗೆ ವಿವಿಧ ಗಾತ್ರದ ಗಂಧದ ಬಿಲ್ಲೆಗಳು ಇಲ್ಲಿ ಲಭ್ಯ. ಈ ಕಾರ್ಖಾನೆಯಲ್ಲಿ ಗಂಧದ ಕಡ್ಡಿಗಳನ್ನು ಸಹ ತಯಾರಿಸಲಾಗುತ್ತದೆ. ತನಕ ಗಂಧದ ಮರದ ಸ್ವಾಮ್ಯ ಸರ್ಕಾರದ್ದಾಗಿದ್ದು, ಈಗ ಗಂಧದ ಮರ ಬೆಳೆಯಲು ಖಾಸಗಿ ವಲಯಕ್ಕೂ ಮುಕ್ತ ಅವಕಾಶ ನೀಡಲಾಗಿದೆ. ಕಾರ್ಖಾನೆಯವರು ಸಿರಿಗಂಧದ ಸಂಪತ್ತನ್ನು ಸಮೃದ್ಧಿಗೊಳಿಸಲು ಉತ್ತಮ ತಳಿಯ ಶ್ರೀಗಂಧದ ಸಸಿಗಳನ್ನು ತಮ್ಮ ಸಸ್ಯ ತೋಟದಲ್ಲಿ ಸಿದ್ಧಪಡಿಸಿದ್ದಾರೆ. ಶ್ರಮವಿಲ್ಲದೆ ಬೆಳೆಸಬಹುದಾದ ಗಿಡದ ಬಗೆಗೆ ಅಗತ್ಯ ಮಾಹಿತಿ ಕೂಡ ನೀಡುತ್ತಾರೆ. ಹೊಲ ಗದ್ದೆಗಳ ಅಂಚಿನಲ್ಲಿ ಶ್ರೀಗಂಧವನ್ನು ಬೆಳೆದು ಶ್ರೀಗಂಧದ ಕಂಪನ್ನ ವಿಶ್ವಾದ್ಯಂತ ಹರಡಲು ನಿಮ್ಮದು ಸಹ ಸ್ವಲ್ಪ ಕಾಣಿಕೆ ಇರಲಿ. ಮೈಸೂರಿನ ಅಂಬಾವಿಲಾಸ ಅರಮನೆ ನೋಡಿದಿರಲ್ಲ, ಮೈಸೂರಿನ ವಿಶ್ವ ಕಲಾ ಸಂಪನ್ನತೆಯ ಕಟ್ಟಡಗಳಲ್ಲಿ ಕೇಂದ್ರ ಬಿಂದು ಈ ಅಂಬಾವಿಲಾಸ ಅರಮನೆ. ಹೊಯ್ಸಳ ಶೈಲಿಯ ಕುಸುರಿ ಕಲೆಗಾರಿಕೆ, ಇಂಡೋ ಸಾರ್ಸನಿಕ್ ರಾಜಸ್ಥಾನಿ ಶೈಲಿಯ ಕಮಾನುಗಳು, ಇಳಿಜಾರದ ಛಜ್ಜಗಳು, ಗುಮ್ಮಟಗಳು, ಗೋಪುರಗಳು, ಬುರುಜುಗಳು, ಛತ್ರಿ, ಕಳಶಗಳು, ಒಟ್ಟಾರೆ ವಿವಿಧ ಕಲಾ ಪ್ರಕಾರಗಳ ಉತ್ತಮ ಅಂಶಗಳನ್ನ ಒಳಗೊಂಡಿರುವಂತಹ ಒಂದು ಸಮ್ಮಿಶ್ರ ಶೈಲಿ, ಇಂದಿಗೂ ನಿತ್ಯ ನೂತನ ಶೈಲಿ. ಮೊದಲು ಇದೇ ಸ್ಥಳದಲ್ಲಿದ್ದ ಮರದ ಅರಮನೆ 1897ರಲ್ಲಿ ಅಗ್ನಿಗೆ ಆಹುತಿಯಾಯಿತು. ಮದ್ರಾಸಿನ ಬ್ರಿಟಿಷ್ ವಾಸ್ತು ತಜ್ಞ ಹೆನ್ರಿ ಇರ್ವಿನ್ ವಿನ್ಯಾಸದಂತೆ 11 ವರ್ಷಗಳ ಅವಧಿಯಲ್ಲಿ ಪೂರ್ಣಗೊಂಡ ಈ ಅರಮನೆಯ ನಿರ್ಮಾಣದ ವೆಚ್ಚ ಆಗ 41,47,000 ರೂಪಾಯಿ ಎಂದು ಮೈಸೂರಿನ ಗೆಜೆಟಿಯರಲ್ಲಿ ದಾಖಲಾಗಿದೆ. ವಾಸ್ತು ಅನುಸರಿಸಿ ಪೂರ್ವಾಭಿಮುಖವಾಗಿ ಅರಮನೆಯ ನಿರ್ಮಾಣವಾಗಿದೆ. ಜಯ ಮಾರ್ತಾಂಡ ದ್ವಾರದಿಂದ ಅರಮನೆಯ ಪೂರ್ಣ ನೋಟ ಲಭ್ಯ. 3 ಕಮಾನುಗಳ ಮಹಾದ್ವಾರ ಜಯ ಮಾರ್ತಾಂಡ ದ್ವಾರ. ನಡುವಣ ದೊಡ್ಡ ಕಮಾನಿನ ಕೋಷ್ಟಕದಲ್ಲಿ ಮೈಸೂರು ಅರಸರ ಗಂಡಭೇರುಂಡ ಲಾಂಛನ. ಒಳಗೆ ಪ್ರವೇಶಿಸಿದರೆ 72 ಎಕರೆ ವಿಸ್ತಾರದ ಆವರಣದಲ್ಲಿ ಪಶ್ಚಿಮ ಭಾಗದ ತುದಿಯಲ್ಲಿ 245 ಅಡಿ ಉದ್ದ, 156 ಅಡಿ ವಿಸ್ತಾರದ 3 ಅಂತಸ್ತಿನ ಆಕರ್ಷಕ ಅರಮನೆ. ಅರಮನೆಯ ಉತ್ತರ ದ್ವಾರದ ಎದುರಿನ ವೃತ್ತದಲ್ಲಿ ಅರಸು ಚಾಮರಾಜೇಂದ್ರ ಒಡೆಯರ ಅಮೃತಶಿಲೆಯ ಮೂರ್ತಿ, ಉತ್ತರಾಭಿಮುಖವಾಗಿ ನಿಂತ ಚಾಮರಾಜರ ಪ್ರತಿಮೆಯ ಎದುರು ಕಾಣುವ ದೊಡ್ಡ ಗಡಿಯಾರ ಗೋಪುರ ಐತಿಹಾಸಿಕವಾದದ್ದು. ಚೌಕಾಕಾರದ 75 ಅಡಿ ಎತ್ತರದ ಗಡಿಯಾರ ಗೋಪುರ ಸಾರ್ಸನಿಕ್ ಶೈಲಿಯಲ್ಲಿ ವಿನ್ಯಾಸ. ತುದಿಯಲ್ಲಿ 5 ಅಡಿ ವ್ಯಾಸವಿರುವ ಗಡಿಯಾರ, 4 ಬದಿಗೆ ಕಾಣುವ ಗಡಿಯಾರದ ಗೋಪುರಕ್ಕೆ ಕಳಶದ ಸಿರಿಮುಡಿ, ರಾಜಸ್ಥಾನದ ಶೈಲಿಯ ಇಳಿಜಾರಾದ ಛಜ್ಜ. ಚಾಮರಾಜೇಂದ್ರ ವೃತ್ತದ ಪಶ್ಚಿಮಕ್ಕೆ ನಗರ ಬಸ್ ನಿಲ್ದಾಣದ ವೃತ್ತದಲ್ಲಿ ರಾಜರ್ಷಿ ಎಂದು ಪ್ರಸಿದ್ಧರಾದ ಕೃಷ್ಣ ರಾಜೇಂದ್ರ ಒಡೆಯರ ಶಿಲ್ಪ ಇರುವ ಸುಂದರವಾದ ಮಂಟಪ. 80 ವರ್ಷಗಳ ಹಿಂದೆ ಮೈಸೂರು ಅರಸರು ನಿರ್ಮಿಸಿದ ಸೂಪರ್ ಮಾರ್ಕೆಟ್ ಕಟ್ಟಡ ಇದು.
ಮೈಸೂರು ಖ್ಯಾತಿಯ ಮಲ್ಲಿಗೆ, ಬುತ್ತಿ ಚಿಗುರು ಎಲೆ, ನಂಜನಗೂಡು ರಸಬಾಳೆ, ಮೈಸೂರು ಬದನೆಕಾಯಿ ಎಲ್ಲವೂ ಈ ಮಾರುಕಟ್ಟೆಯಲ್ಲಿ ಲಭ್ಯ. ಮೈಸೂರು ದಸರಾ ಪ್ರದರ್ಶನಕ್ಕೆ ಹೋಗಿದ್ದೀರಾ? ಇದಕ್ಕೊಂದು ಭವ್ಯವಾದ ಇತಿಹಾಸ ಇದೆ. ಮೈಸೂರಿನಲ್ಲಿ ಉತ್ಪನ್ನವಾದ ರೇಷ್ಮೆ ಬಟ್ಟೆಗಳು, ಕಂಬಳಿಗಳು, ಪಾತ್ರೆಗಳು, ಅಲಂಕಾರಿಕ ವಸ್ತುಗಳು ಇವೆಲ್ಲದಕ್ಕೆ ಮಾರುಕಟ್ಟೆ ಒದಗಿಸಬೇಕು ಅನ್ನೋ ದೃಷ್ಟಿಯಿಂದ 1888ರಲ್ಲಿ ದಸರಾ ಕೈಗಾರಿಕಾ ಮತ್ತು ವ್ಯವಸಾಯ ಪ್ರದರ್ಶನದ ಆರಂಭ. ಮುಂದೆ ಅಖಿಲ ಭಾರತ ಖ್ಯಾತಿ ಹಾಗೂ ಮೈಸೂರು ದಸರಾ ಪ್ರದರ್ಶನ ಅಂತ ಲೋಕಪ್ರಸಿದ್ಧಿ. ಇವತ್ತಿಗೂ ಸಹ ಈ ಮೈಸೂರು ದಸರಾ ಪ್ರದರ್ಶನದಲ್ಲಿ ನಡೆಯುವ ಲಲಿತ ಕಲಾ ಪ್ರದರ್ಶನದಲ್ಲಿ ಭಾಗವಹಿಸೋದು, ಬಹುಮಾನ ಪ್ರಶಸ್ತಿಗಳನ್ನು ಗಳಿಸೋದು ನಮ್ಮ ದೇಶೀಯ ಕಲಾವಿದರಿಗೆ ಒಂದು ಪ್ರತಿಷ್ಠೆಯ ವಿಷಯ. ಅರಮನೆಯ ದೊಡ್ಡ ಕೆರೆ ಮೈದಾನವೇ ದಸರಾ ವಸ್ತು ಪ್ರದರ್ಶನದ ಸ್ಥಳ. ಸೂರ್ಯಾಸ್ತದೊಂದಿಗೆ ಜನಸಂದಣಿ, ಕುಟುಂಬ ಪರಿವಾರ ಸಮೇತ ಬರುವವರೇ ಹೆಚ್ಚು. ಜನರ ದಿನಬಳಕೆ ವಸ್ತುಗಳ ಪ್ರದರ್ಶನ, ಮಾರಾಟ, ವಿಹಾರಾರ್ಥಿಗಳ ಅವಶ್ಯಕತೆ ಪೂರೈಸುವ ವೈವಿಧ್ಯಮಯ ತಿನಿಸುಗಳ ಮಳಿಗೆಗೂ ಕೊರತೆ ಇಲ್ಲ. ಚಾಮುಂಡಿ ಬೆಟ್ಟದ ಅದರ ಉಡಿಯಲ್ಲಿರುವ ಪ್ರದರ್ಶನಾಂಗಣ, ಬಣ್ಣದ ದೀಪಗಳ ನೆರವು ಪಡೆದ ಬಣ್ಣ ಬಣ್ಣದ ನೀರಿನ ಕಾರಂಜಿಗಳು ಕಿನ್ನರ ಲೋಕದ ವೈಭವ ನೀಡುತ್ತೆ. ದಕ್ಷಿಣ ಭಾಗದಲ್ಲಿರುವ ಮನರಂಜನಾ ಪಾರ್ಕ್ ಕುಟುಂಬದ ಪ್ರಥಮ ಆಕರ್ಷಣೆ. ದೈತ್ಯಾಕಾರದ ತೂಗಾಡುವ ಲೋಲಕ, ಅದರ ಕೆಳತುದಿಯಲ್ಲಿ ದೊಡ್ಡ ಬಟ್ಟಿಲಾಕಾರದ ತೊಟ್ಟಿಲು, ನಿಧಾನವಾಗಿ ಬುಗುರಿಯಂತೆ ತಿರುಗುವ ತೊಟ್ಟಿಲು, ಅದರಲ್ಲಿ ಕುಳಿತವರಿಗೆ ಜೋಡಿ ಅನುಭವ. ಏನ್ ಗಮ್ಮತ್ತು! ಕುದುರೆಯಾಕಾರದ ಬೊಂಬೆಗಳ ಮೇಲೆ ಸುತ್ತು ಸವಾರಿ ನಮ್ಮ ಕಂಪ್ಯೂಟರ್ ಕಾಲದ ಮಕ್ಕಳಿಗಂತೂ ಹಳಸಿದ ಅನ್ನ. 100 ಕಿಲೋಮೀಟರ್ ವೇಗದ ಮೋಟಾರ್ ಸೈಕಲ್ ಸವಾರಿ ಪ್ರಿಯರು ಇವರುಗಳು. ಇಲ್ಲಿ ನೋಡಿ, ಮೋಟಾರ್ ಸೈಕಲ್ ಸವಾರರಿಗೆ ವಯಸ್ಸಿನ ಮಿತಿ ಇಲ್ಲ, ಲೈಸೆನ್ಸ್ ಬೇಕಿಲ್ಲ, ರಸ್ತೆ ಅಪಘಾತದ ಭಯ ಅಂತೂ ಇಲ್ಲವೇ ಇಲ್ಲ. ಇನ್ನು ಹಂಸನೌಕೆ ವಿಹಾರ, ಸಿನಿಮಾದಲ್ಲಿ ಕಂಡಿರೋದನ್ನ ಇಲ್ಲಿ ಸ್ವತಃ ಅನುಭವಿಸಿ ನೀವು ಆನಂದಿಸಬಹುದು. ಸಕ್ಕ